ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವರ್ಷ ಎಂಟನೇ ಮತ್ತು ಎರಡನೇ ಮನೆಯಲ್ಲಿ ಕ್ರಮೇಣ ರಾಹು ಮತ್ತು ಕೇತುವಿನ ಉಪಸ್ಥಿತಿ ಇರುತ್ತೆ. ಇಲ್ಲಿ ಇದರೊಂದಿಗೆ ಇಡೀ ವರ್ಷ ಶನಿದೇವರು ಕೂಡ ನಿಮ್ಮ ನಾಲ್ಕನೇ ಮನೆಯಲ್ಲಿ ಕುಳಿತಿರ್ತಾನೆ ಮತ್ತು ಹತ್ತನೇ ಮನೆಯ ಮೇಲೆ ದೃಷ್ಟಿ ಇರುತ್ತೆ. ವರ್ಷದ ಆರಂಭದಲ್ಲಿ ಮಂಗಳ ನಿಮ್ಮ ಏಳನೇ ಮನೆಯಲ್ಲಿ ಕುಳಿತಿದ್ದು ಮತ್ತೆ ಸಾಗ್ತಾ ಸಾಗ್ತಾ ಎಂಟು ಒಂಬತ್ತು ಮತ್ತು ಹತ್ತನೇ ಮನೆಯ ಮೇಲೆ ಪ್ರಭಾವ ಬೀರುತ್ತೆ. ಇದರಿಂದ ಈ ವರ್ಷ ಶುಕ್ರ ಗುರು ಸೂರ್ಯ ಬುಧದೇವರ ಸಾಗಣೆಯು ಸಹ ನಿಮ್ಮ ರಾಶಿಚಕ್ರದ ವಿವಿಧ ಮನೆಗಳಲ್ಲಿ ಇರುತ್ತೆ. ಈ ಕಾರಣದಿಂದ ವೃತ್ತಿ ಜೀವನದಲ್ಲಿ ನಿಮ್ಮ ಅನುಕೂಲಕರ ಫಲಿತಾಂಶಗಳನ್ನು ಕಾಣಬಹುದು. ನೀವು ಪ್ರಗತಿಯನ್ನು ಪಡೀತೀರಿ ಈ ವರ್ಷ. ಕೆಲವು ಸಮಸ್ಯೆಗಳನ್ನು ನೀವು ಯುಗಾದಿಯ ನಂತರ ಅದಾಗದೆ ಕಳೆದು ಹೋಗುವ ಅಥವಾ ಪರಿಷ್ಕಾರಗೊಳ್ಳುವ ಒಂದು ಪರಿಸ್ಥಿತಿಯನ್ನು ನೀವು ಕಾಣಬಹುದು. ವ್ಯಾಪಾರದಲ್ಲಿ ತೊಡಗಿರುವ ಯಾರಾದರೂ ಇದ್ದರೆ ಗುಪ್ತ ಮೂಲಗಳ ಮೂಲಕ ಲಾಭವನ್ನು ಪಡೆಯುತ್ತೀರಿ. ಆರ್ಥಿಕ ಜೀವನದಲ್ಲಿ ಹಣಕಾಸು ನಿಮಗೆ ಹರಿವು ಹೆಚ್ಚಾಗಿರುತ್ತೆ. ಇದರಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕೂಡ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಬಹುದು. ಇನ್ನು ಹಣವನ್ನು ಖರ್ಚು ಮಾಡಬಹುದು. ವಿದ್ಯಾರ್ಥಿಗಳಿಗೆ ಈ ವರ್ಷ ಮಧ್ಯಭಾಗ ಅದ್ಭುತವಾಗಿರಲಿದೆ. ಅಂದರೆ ಯುಗಾದಿಯ ನಂತರ ಮತ್ತು ದೀಪಾವಳಿಗೂ ಮೊದಲು ಈ ಒಂದು ಮಧ್ಯಭಾಗ ಏನು ಬರುತ್ತೆ, ಆಷಾಢ ಶ್ರಾವಣ ಈ ಮಾಸಗಳಲ್ಲಿ ನಿಮಗೆ ಉತ್ತಮ ಫಲಗಳನ್ನು ಕಾಣಬಹುದು. ಹಾಗೂ ಯಶಸ್ವಿ ಆಗ್ತೀರಿ. ನಿಮ್ದು ಏನಾದರೂ ಒಂದು ವಿದ್ಯಾರ್ಥಿಗಳಿಗೆ ಆಸೆಗಳಿದ್ದರೆ, ನಿಮ್ಮ ಎಜುಕೇಷನ್ನಲ್ಲಿ ನಿಮಗೆ ಏನಾದರೂ ಒಂದು ಕನಸುಗಳಿದ್ದರೆ ಈ ಒಂದು ಯಶಸ್ಸನ್ನು ಕಾಣ್ತೀರಿ. ಯಾವುದೇ ಕಾರಣದಿಂದಾಗಿ ಕುಟುಂಬ ಜೀವನದಲ್ಲಿ ನೀವು ನಿಮ್ಮ ಮನೆಯಿಂದ ದೂರ ಹೋಗಬೇಕಾಗಬಹುದು. ಈ ಪರಿಸ್ಥಿತಿ ನಿಮ್ಮ ಕೋಪದ ನಡವಳಿಕೆಯಿಂದ ಕೂಡ ಬರಬಹುದು. ಸಾಮಾನ್ಯವಾಗಿ ಯಾವುದೋ ವಿಚಾರಕ್ಕೆ ಮನೆಯಲ್ಲಿ ಕಲಹಗಳಾಗಬಹುದು ಅಥವಾ ನಿಮಗೆ ಬೇರೆ ಕಡೆ ಒಂದು ವರ್ಗಾವಣೆಗಳಾಗಬಹುದು. ಆದರೆ ನೀವು ಹೋಗುವುದಕ್ಕೆ ಮೊದಲು ಕೋಪದಿಂದ ಮನೆಯನ್ನು ಬಿಡುವ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿಯನ್ನು ತಡೆಗಟ್ಟಬೇಕಾದರೆ ನೀವು ಕೋಪದ ಕೈಗೆ ಬುದ್ಧಿಯನ್ನು ಕೊಡದೆ ಆದಷ್ಟು ನಿಯಂತ್ರಣದಲ್ಲಿದ್ದರೆ ಉತ್ತಮ. ನಿಮ್ಮ ಕೋಪವನ್ನು ಈ ವರ್ಷ ತಡೆ ಹಿಡೀರಿ. ಮಾತುಗಳ ಮೇಲೆ ಹಿಡಿತಾ ಇರಲಿ. ಆಗ ಮಾತ್ರ ಕೆಟ್ಟ ಪರಿಣಾಮಗಳಿಂದ ನೀವು ದೂರ ಇರುವುದಕ್ಕೆ ಅನುಕೂಲವಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆ ಸದಸ್ಯರ ಕೊರತೆಯನ್ನು ನೀವು ಅನುಭವಿಸ್ತೀರಿ. ಕೋಪಕ್ಕೆ ಕೊಯ್ಕೊಂಡು ಹೋಗು ಮತ್ತೆ ಬರಲ್ಲ ಅಂತಾದಾಗ ನೀವು ಹೊರಗಡೆ ಬಂದ್ಬಿಟ್ಮೇಲೆ ನಿಮಗೆ ಸ್ವಲ್ಪ ಅದರಿಂದ ಇರುಸು ಮುರುಸಾಗುತ್ತೆ. ಅವರು ಇಲ್ಲ ಅಂತಕ್ಕಂಥ ನೋವು ನಿಮಗೆ ಕಾಣಕ್ಕೆ ಶುರುವಾಗುತ್ತೆ. ಆದ್ದರಿಂದ ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡಿ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಮತ್ತು ಜೀವನ ಸಂಗಾತಿ ನಡುವಿನ ಕೊರತೆ ನಿಮ್ಮನ್ನು ಕಾಡ್ತಾನೇ ಇರುತ್ತೆ. ನಿಮಗೇನೋ ಒಂದು ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಆ ಒಂದರಿಂದ ನೀವು ಈಚೆ ಬರಬೇಕು. ಚಿತ್ತ ಚಾಂಚಲ್ಯ, ಮನಸ್ಸಿನ ಚಾಂಚಲ್ಯ ಈ ವರ್ಷ ನಿಮಗೆ ಸ್ವಲ್ಪ ಅಧಿಕವಾಗಿ ಇದ್ದೇ ಇರುತ್ತೆ. ಅದರಲ್ಲೂ ಚಿತ್ತ ನಕ್ಷತ್ರದವರಿದ್ದೀರಿ ತುಲಾರಾಶಿಯಲ್ಲಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮಗೆ ಸ್ವಲ್ಪ ಮನಸ್ಸಿನ ಗೊಂದಲಗಳಿಂದ ಈಚೆ ಬಂದು ಪರಿಪೂರ್ಣವಾಗಿ ದೇವರನ್ನು ನಂಬಿ ನಿಮಗೆ ಉತ್ತಮ ಆಗತ್ತೆ. ನಿಮ್ಮ ಜೀವನ ಸಂಗಾತಿ ಮಕ್ಕಳ ಭವಿಷ್ಯಕ್ಕಾಗಿ ಯಾವುದೋ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು ಈ ವರ್ಷ. ಅದರ ಬಗ್ಗೆ ಕೂಡ ನಿಮಗೆ ಯೋಚನೆ ಆಗುತ್ತೆ. ಯಾರನ್ನಾದರೂ ನಿಜವಾಗಿ ಪ್ರೀತಿಸ್ತಾ ಇದ್ದರೆ ಈ ವರ್ಷ ನಿಮಗೆ ಉತ್ತಮವಾಗಿದೆ. ಪ್ರೀತಿಸಿ ಮದುವೆ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಈ ದೃಷ್ಟಿಯಿಂದ ವಿಶೇಷ ಕಾಳಜಿಯನ್ನು ವಹಿಸಿ. ರಾಹು ಕೇತುವಿನ ದೃಷ್ಟಿ ನಿಮಗೆ ದೊಡ್ಡ ಆರೋಗ್ಯವನ್ನು ನೀಡಬಹುದು. ಅಂದರೆ ನಿಮಗೆ ಉತ್ತಮ ಆರೋಗ್ಯ ಫಲಗಳು ಕೂಡ ಇದೆ. ಆದರೆ ವರ್ಷಾಂತ್ಯದ ವೇಳೆಗೆ ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟದ್ದು ಕಾಣಿಸ್ಕೊಳ್ಳುತ್ತೆ. ಅದರಿಂದ ನೀವು ಸ್ವಲ್ಪ ಹೊರಗಡೆನೂ ಬರಬಹುದು. ಆದ್ದರಿಂದ ತುಲಾರ್ ರಾಶಿಯವರು ಈ ವರ್ಷ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಕೋಪವನ್ನು ಎಲ್ಲವನ್ನೂ ಹಿಡಿತದಲ್ಲಿ ಇಟ್ಟುಕೊಂಡು ನಡೆದರೆ ಉತ್ತಮ. ಈ ಕೋಪದಿಂದ ಬರತಕ್ಕಂಥ ಮಾತುಗಳ ಮೇಲಿನ ಪರಿಣಾಮ ನಿಮ್ಮ ಜೀವನದ ಮೇಲೆ ಆಗುತ್ತೆ. ಒಂದು ಸರ್ತಿ ತೆಗೆದುಕೊಳ್ಳತಕ್ಕಂಥ ಕೆಟ್ಟ ನಿರ್ಧಾರ ಅಥವಾ ಆಲೋಚಿಸದೇ ಮಾಡಿದಂಥ ಕೆಟ್ಟ ಕಾರ್ಯ ನಿಮಗೆ ಬೇರೆ ಯಾವಾಗಲೋ ಒಂದು ಸರ್ತಿ ಪರಿಣಾಮ ಅಥವಾ ಫಲಿತಾಂಶವನ್ನು ನೀಡಬಹುದು. ಅದರಿಂದ ಮನಸ್ಸಿಗೆ ನೋವಾಗಬಹುದು. ಆದ್ದರಿಂದ ಈ ವರ್ಷ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಾಕಷ್ಟು ಬಾರಿ ಯೋಚನೆ ಮಾಡಿ, ಆಗು ಹೋಗುಗಳನ್ನು ತಿಳಿದು, ಭಗವಂತನಲ್ಲಿ ನಂಬಿಕೆ ಇರಿಸಿ ನಿರ್ಧಾರಗಳನ್ನು ಕೈಗೊಳ್ಳಿ. ಎಲ್ಲ ಉತ್ತಮವಾಗುತ್ತೆ.